ಎಪ್ಪತ್ತರ ದಶಕದ ನಿಜವಾದ ನೈಜ ಘಟನೆಯನ್ನು ಆಧಾರಿತವಾಗಿ ಬರ್ತಾ ಇರೋ ಚಿತ್ರಣ D56. ದರ್ಶನ್ ಅವರ ಅಪ್ಕಮಿಂಗ್ ಚಿತ್ರ ಆಗಿರುವ D56 ಚಿತ್ರದ ಟೈಟಲ್ ಲೀಕ್ ಸ್ವಲ್ಪ ಸಿಕ್ಕಿದೆ, ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರೆ ಈ ಕೂಡ ಒಂದು ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಶುರು ಮಾಡೋಣ. ಬಹುನಿರೀಕ್ಷಿತ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಆಗ್ತಾ ಇರೋ ಚಿತ್ರಣ D56 ನಮ್ಮ ಡಿ ಬಾಸ್ ದರ್ಶನ್ ಅವರ ಅಪ್ಕಮಿಂಗ್ ಚಿತ್ರ ಆಗಿದೆ. ಈ ಚಿತ್ರದಲ್ಲಿ ನಾಯಕಿಯಾಗಿ ರಾಧನಾ ರಾಮ್ ಅವರು, ಅಂದರೆ ಮಾಲಾಶ್ರೀ ಅವರ ಪುತ್ರಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಈ ಚಿತ್ರವನ್ನು ತರುಣ್ ಸುಧೀರ್ ಅವರು ಡೈರೆಕ್ಷನ್ನ ಮಾಡ್ತಾ ಇದ್ದಾರೆ. ಈ ಚಿತ್ರದ ಟೈಟಲ್ ಅನೌನ್ಸ್ಮೆಂಟ್ ನಮ್ಮ ಡಿ ಬೋಸ್ಟರ್ಸ್ನ ಅವರ ಬರ್ತ್ಡೇ ದಿನ ಲಾಂಚ್ ಆಗ್ತಾ ಇದೆ. ಈ ಚಿತ್ರದ ಸ್ವಲ್ಪ ಲೀಕ್ಸ್ಗಳು ಸಿಕ್ಕಿದೆ. ಟೈಟಲ್ ಅನೌನ್ಸ್ಮೆಂಟ್ಗೆ ಮೊದಲ ಅಕ್ಷರ ಕಾಯಿಂದ ಸ್ಟಾರ್ಟ್ ಆಗ್ತಿರೋ ಕಾರಣದಿಂದ ಕಾಟೇರ ಅಂತ ನಮ್ಮ ಡಿ ಬೋಸ್ಟರ್ಸ್ನ ಅವರ D56 ಚಿತ್ರವ ಟೈಟಲ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತ ಸ್ವಲ್ಪ ಲೀಕ್ಸ್ಗಳು ಸಿಕ್ಕಿದೆ. ಇದು ಅಫಿಷಿಯಲ್ ಆಗಿ ಲಾಂಚ್ ಆಗಿಲ್ಲ. ನಮ್ಮ ಡಿ ಬೋಸ್ಟರ್ಸ್ನ ಅವರ ಬರ್ತ್ಡೇ February 16 ಈ ಚಿತ್ರದ ಟೈಟಲ್ ಅನೌನ್ಸ್ಮೆಂಟ್ನ ಲಾಂಚನ್ನು ಮಾಡ್ತಾ ಇದ್ದಾರೆ. ಹಾಗೆ ಕಾಟೇರ ಅಂದರೆ ಅದರ ಅರ್ಥವನ್ನು ನಿಮಗೆ ಏನಾದರೂ ಗೊತ್ತಿದ್ರೆ ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಡಿ ಬೋಸ್ಟರ್ಸ್ನವರ D56ಗೆ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದಾರಾ ಈ ಕೂಡಲೇ ಒಂದು ಕಮೆಂಟನ್ನು ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರಾರು ನೋಡ್ತಾ ಇದ್ರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಲ್ಲ ಲೇಟೆಸ್ಟ್ ನ್ಯೂಸ್ ಹಾಗೂ ಸಿನಿಮಾ ಸುದ್ದಿಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಡಿ ಬಾಸ್.